ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಡ್ರಾಗನ್ನಿಂದ ನಗರಸಭಾ ಸದಸ್ಯನ ಕೊಲೆಗೆ ಯತ್ನ, ವೆಂಕಟಗಿರಿ ಕೋಟೆ ವಾರ್ಡಿನ ಆರೋಪಿ ಮನ್ಸೂರ್ ಬಂಧನ. ಕ್ಷುಲ್ಲಕ ಕಾರಣಕ್ಕೆ ಚಿಂತಾಮಣಿ ನಗರಸಭಾ ಸದಸ್ಯರೊಬ್ಬರ ಕೊಲೆಗೆ ಯತ್ನ ನಡೆದಿದ್ದು, ಘಟನೆಗೆ ಸಂಬಂಧಿಸಿದಂತೆ ನಗರದ ವೆಂಕಟಗಿರಿ ಕೋಟೆ ಬಡಾವಣೆಯ 3ನೇ ವಾರ್ಡಿನ ನಗರಸಭಾ ಸದಸ್ಯ ಸಿ ಕೆ ಶಬೀರ್ ನೀಡಿದ ದೂರಿನ ಮೇಲೆ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಸದರಿ ಬಡಾವಣೆ ನಿವಾಸಿ ಆರೋಪಿ ಮನ್ಸೂರ್ ಅಲಿಯಾಸ್ ಚೋಟುನನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿ ಮನ್ಸೂರ್ ಬುಧವಾರ ರಾತ್ರಿ ಸುಮಾರು 8 ಗಂಟೆಯ ವೇಳೆಗೆ ನಗರಸಭಾ ಸದಸ್ಯ ಸಿ ಕೆ ಶಬೀರ್ ಅವರ ಮನೆಯ ಬಳಿಗೆ ಹೋಗಿ 100 ರು ಹಣ ಕೊಡುವಂತೆ ಕೇಳಿದ್ದಾನೆ. ಈ ವೇಳೆ ಸಿ ಕೆ ಶಬೀರ್ ಅವರು ತನ್ನ ಮಗನಾದ ಜಾಬೀರ್ ಅವರ ಬಳಿ ಹೋಗಿ ಹಣವನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದ್ದಾರೆ. ಮನೆಯ ಬಳಿಯೇ ಇದ್ದ ಜಾಬೀರ್ ಯಾರ್ದೋ ಜೊತೆಯಲ್ಲಿ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಹೋದ ಮನ್ಸೂರ್ ಅಲಿಯಾಸ್ ಚೋಟು 100 ರು ಹಣ ಕೊಡುವಂತೆ ಜಾಬೀರನ್ನು ಕೇಳಿದ್ದು, ಅದಕ್ಕೆ ಅವರು ಏನೋ ವಿಷಯ ಮಾತನಾಡುತ್ತಿದ್ದೇನೆ, ಸ್ವಲ್ಪ ಹೊತ್ತು ಇರು ಎಂದು ಹೇಳಿದ್ದಕ್ಕೆ ಕುಪಿತಗೊಂಡ ಮನ್ಸೂರ್ ಸಿ ಕೆ ಶಬೀರ್ ಅವರ ಮಗನ ಮೇಲೆ ಕೆಟ್ಟ ಮಾತುಗಳಿಂದ ಬೈದಾಡುತ್ತಿದ್ದಾಗ ಅಲ್ಲಿಗೆ ಹೋದ ಶಬೀರ್ ಅವರು ಮನ್ಸೂರ್ ಅವರನ್ನು ಅಲ್ಲಿಂದ ಬುದ್ಧಿವಾದ ಹೇಳಿ ವಾಪಸ್ ಕಳಿಸಿದ್ದಾರೆ. ನಂತರ ಮತ್ತೆ ಅಲ್ಲಿಗೆ ಬಂದ ಆರೋಪಿ ಮನ್ಸೂರ್ ಮತ್ತೆ ಕೂಗಾಡುತ್ತಿದ್ದಾಗ ಕೂಗಾಡದಂತೆ ಸಿ ಕೆ ಶಬೀರ್ ತಾಕೀತು ಮಾಡಿದ ಕೂಡಲೇ ತನ್ನ ಬೆನ್ನಿನ ಹಿಂದೆ ಇಟ್ಟುಕೊಂಡಿದ್ದ ಒಂದು ಡ್ರಾಗನ್ ಥರದ ದೊಡ್ಡ ಚಾಕುವನ್ನು ಏಕಾಏಕಿ ತೆಗೆದು ಸಿ ಕೆ ಶಬೀರ್ನ್ನು ತಿವಿಯಲು ಯತ್ನಿಸಿದ್ದಾನೆ. ಈ ವೇಳೆ ಅಲ್ಲಿದ್ದ ಸ್ಥಳೀಯರು ನಗರಸಭಾ ಸದಸ್ಯ ಸಿ ಕೆ ಶಬೀರ್ರವರನ್ನು ಬಚಾವು ಮಾಡಿದ್ದಾರೆ. ನಂತರ ಆರೋಪಿ ವ್ಯಾಪಾರಕ್ಕೆ ಒಂಟಿಯಾಗಿ ಓಡಾಡ್ತೀಯ, ನಿನ್ನನ್ನು ಕೊಲೆ ಮಾಡಿಯೇ ತೀರುತ್ತೇನೆ ಎಂದು ಬೆದರಿಕೆ ಸಹ ಹಾಕಿದ್ದಾನೆ. ಈ ಹಿನ್ನೆಲೆಯಲ್ಲಿ ನಗರಸಭಾ ಸದಸ್ಯ ಸಿ ಕೆ ಶಬೀರ್ ಅವರು ನೀಡಿದ ದೂರಿನ ಮೇಲೆ ನಗರ ಠಾಣೆಯ ಪೊಲೀಸರು ಬುಧವಾರ ರಾತ್ರಿ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.